ಸುಗಂಧ ಭರಿತ, ಸ್ವಾದಿಷ್ಟ ಭಾರತೀಯ ಕಾಫಿಯ ರುಚಿಯೇ ಅತಿಶಯ. ಭಾರತೀಯ ಕಾಫಿಯ ತವರು ದಕ್ಷಿಣ ಭಾರತದ ಶ್ಯಾಮಲ ಗಹನ ಕಾನನಗಳಿಂದ ಆವೃತವಾದ ಪಶ್ಚಿಮ ಘಟ್ಟದ ಇಳಿಜಾರುಗಳಲ್ಲಿ ಇದರ ಜೀವ ಸ್ಪಂದನವಿದೆ. ಭಾರತೀಯ ಕಾಫಿಯಲ್ಲಿ ಎರಡು ಮುಖ್ಯ ತಳಿಗಳಿವೆ, ಅರೇಬಿಕಾ ಮತ್ತು ರೋಬಸ್ತಾ. ಪರಂಪರಾಗತವಾಗಿ ಈ ಬೆಳೆಯನ್ನು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಪ್ರದೇಶಗಳಲ್ಲಿ ಸಮೃದ್ಧವಾಗಿ ಬೆಳೆಯಲಾಗುತ್ತದೆ. ದಕ್ಷಿಣ ಭಾರತದ ಈ ರಾಜ್ಯಗಳಲ್ಲಿ ಶೇಕಡ 90% ಪ್ರದೇಶ ಈ ಬೆಳೆಯನ್ನು ಒಳಗೊಂಡಿದ್ದು, ಪ್ರತಿಶತ 99% ಕಾಫಿಯನ್ನು ಬೆಳೆಯಲಾಗುತ್ತದೆ. ಬೇರೆ ಬೇರೆ ಬೆಳೆಗಳಲ್ಲಿರುವ ವಿವಿಧ ಸಮಸ್ಯೆಗಳಂತೆಯೇ ಲೋಕಖ್ಯಾತವಾದ ತಣ್ಣೆಳಲ ಕಾಫಿ ಬೆಳೆಗೂ ಸಹ ಗಂಡಾಂತರವಿಲ್ಲದಿಲ್ಲ. ಕೀಟಗಳಿಗೆ ಮತ್ತು ರೋಗಬಾಧೆಗೂ ಸಹ ತವರಾಗಿ ಕಾಫಿಗೆ ಮೂಲ ಸಮಸ್ಯೆಯಾಗಿದೆ. ಕಾಫಿ ಬೆಳೆಗೆ ಬರುವ ಕೀಟಗಳಲ್ಲಿ ಮುಖ್ಯವಾದವು ಬಿಳಿ ಕಾಂಡ ಕೊರಕ, ವೈಟ್ ಸ್ಟೆಮ್ ಬೋರರ್, ಕಾಫಿ ಕಾಯಿ ಕೊರಕ, ಕಾಫಿ ಬೆರಿ ಬೋರರ್, ಗುಂಡು ರಂಧ್ರ ಕೊರಕ, ಶಾರ್ಟ್ ಹೋಲ್ ಬೋರರ್, ಸೂಕ್ಷ್ಮ ತಂತುಜೀವಿ ನೆಮಟೋಡ್ಸ್. ಇವಲ್ಲದೆ ಬಿಳಿ ತಿಗಿಣೆ ಮತ್ತು ಹಸಿರು ಹೇನುಗಳು ಸಾಲದೆಂಬಂತೆ ಎಲೆ ತುಕ್ಕು ರೋಗ, ಕಪ್ಪು ಕೊಳೆ ಮತ್ತು ಬೇರು ಕೊಳೆಯುವ ರೋಗಗಳು ಕಾಫಿ ಬೆಳೆಯ ನಾಶಕ್ಕೆ ಕಾರಣವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೇಡಿಕೆಯನ್ನು ಲಕ್ಷಿಸಿದರೆ ಭಾರತೀಯ ಅರೇಬಿಕಾ ಕಾಫಿಗೆ ಅತಿಶಯವಾದ ಪ್ರೋತ್ಸಾಹ ಅಗತ್ಯ. ಈ ವಿಶಿಷ್ಟ ಕಾಫಿಯನ್ನು ವಿವಿಧ ಕೀಟ ಮತ್ತು ರೋಗಗಳಿಂದ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಮಾರಣಾಂತಕ ಬಿಳಿಕಾಂಡ ಕೊರಕ ಅರೇಬಿಕಾ ತಳಿಯ ಮುಖ್ಯ ವಿನಾಶಕ ಕೀಟದಿಂದ ಅರೇಬಿಕಾವನ್ನು ರಕ್ಷಿಸುವುದು ಇಂದಿನ ತುರ್ತು ಕಾರ್ಯನಿರ್ವಹಣೆಯಾಗಬೇಕು. ಜೈಲೋಟ್ರೆಕಸ್ ಕ್ವಾಡ್ರಿಪಸ್, ಇದೇ ಬಿಳಿಕಾಂಡ ಕೊರಕ. ಇದು ಹೇಗೆ ಕಾಫಿ ಬೆಳೆಗೆ ಮಾರಕವಾಗುತ್ತದೆ? ಕಾಡಿನ ಮರ ಕೊರಕ ಕೀಟಗಳ ಅಂದರೆ ಸೆರಾಂಬಿಸಿಡ್ ಗುಂಪಿಗೆ ಸೇರಿದ ಈ ಬಿಳಿಕಾಂಡ ಕೊರಕ ಗೆರಿಲ್ಲಾ ಯುದ್ಧತಂತ್ರದಲ್ಲಿ ಪರಿಣಿತ. ದಾಳಿ ಇಟ್ಟಲ್ಲಿ ಅರೇಬಿಕಾ ಕಾಫಿಯ ಸರ್ವನಾಶಕ್ಕೆ ಸಂಕಲ್ಪ ಮಾಡಿದಂತೆ ಹರಿಹಾಯುತ್ತವೆ. ಈ ಕೀಟಗಳ ಬಾಧೆ ಪ್ರಾರಂಭವಾಗುವುದು ಹೀಗೆ: ಮೊದಲು ಗಿಡಗಳ ಮುಖ್ಯ ಕಾಂಡದ ತೊಗಟೆಯ ಸಂದುಗಳಲ್ಲಿ ಮೊಟ್ಟೆಗಳನ್ನಿಡುತ್ತವೆ. ಮೊಟ್ಟೆಯೊಡೆದು ಮರಿಗಳು ತೊಗಟೆಯ ಸೂಕ್ಷ್ಮ ಪದರಗಳ ಮೂಲಕ ಕಾಂಡಕ್ಕೆ ನುಸುಳುತ್ತವೆ. ಈಗ ಬಿಳಿಕಾಂಡ ಕೊರಕ ಗಿಡದ ಒಡಲಿಗೆ ಪ್ರವೇಶವಾದಂತೆ ಒಡಲಾಳದ ಕಥೆ ವ್ಯಥೆ. ಕಪ್ಪು ಬಣ್ಣದ ನೀಳಕಾಯದ ಈ ಬಿಳಿ ಕಾಂಡ ಕೊರಕ 1-2 ಸೆಂಟಿಮೀಟರ್ ಉದ್ದವಿದ್ದು ರೆಕ್ಕೆಗಳಲ್ಲಿ ಬಿಳಿಯ ಪಟ್ಟೆಗಳನ್ನು ಹೊಂದಿದೆ. ಹೆಣ್ಣು ಕೀಟ ಗಂಡಿಗಿಂತ ದಡೂತಿಯಾಗಿದ್ದು ತಲೆಯ ಮತ್ತು ಹೊಟ್ಟೆಯ ಗಾತ್ರದಿಂದ ಗುರುತಿಸಬಹುದು. ಗಂಡಿನ ಮಿಲನದ ನಂತರ ಕಾಫಿ ತೊಗಟೆಯ ಬಿರುಕುಗಳಲ್ಲಿ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. ಮೊಟ್ಟೆಯು ಸುಮಾರು 1 ವಾರದಲ್ಲಿ ಒಡೆಯುತ್ತಿದ್ದಂತೆ ಮರಿಹುಳುಗಳು ಆಕ್ರಮಣಕ್ಕೆ ಪ್ರಾರಂಭಿಸುತ್ತವೆ. ಮೃದು ಹಸಿರು ಅಂಗಗಳಲ್ಲಿನ ಸತ್ವಗಳನ್ನು ತಿನ್ನುತ್ತಾ ಸುಮಾರು 2 ತಿಂಗಳಲ್ಲಿ ಬೆಳೆದು ಕಾಂಡವನ್ನು ಭಕ್ಷಿಸಲು ಪ್ರಾರಂಭಿಸುತ್ತವೆ. ಇದು ಕಾಂಡಗಳಲ್ಲಿ ಮಾಯದ ಘಾಸಿಗಳನ್ನುಂಟು ಮಾಡುತ್ತಾ ಈ ಬಿಳಿ ಕಾಂಡ ಕೊರಕ ಗಿಡದ ಒಡಲಿಗೆ ಸೇರಿ ವಿನಾಶಕ್ರಿಯೆಯಲ್ಲಿ ತೊಡಗಿದ ಕುರುಹಾಗಿದೆ. ಮರಿಹುಳುಗಳ ದಂಡು ಕಾಫಿ ಕಾಂಡದ ಒಡಲಿನಲ್ಲಿ ಎರ್ರಾ ಬಿರ್ರಿಯಾಗಿ ಎಲ್ಲಾ ಕಡೆಗೂ ಕೊರೆಯುತ್ತವೆ. ಈ ಸುರಂಗಗಳಲ್ಲಿ ಹಿಕ್ಕೆಗಳನ್ನು ತುಂಬಿರುತ್ತವೆ. ಮರಿಹುಳುಗಳ ದಂಡು ಸುಮಾರು 8 ತಿಂಗಳ ಕಾಲ ಕಾಂಡ ಭಾಗವನ್ನು ತಿನ್ನುತ್ತಾ ಬೆಳವಣಿಗೆಯ 5 ಹಂತಗಳನ್ನು ದಾಟಿ ಕೋಶಾವಸ್ಥೆಯನ್ನು ತಲುಪುತ್ತವೆ. ಸುಮಾರು 1 ತಿಂಗಳಲ್ಲಿ ಕೋಶಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುತ್ತವೆ. ಸುಮಾರು 1 ವಾರ ಕಾಲ ಪ್ರೌಢಕೀಟ ಕಾಂಡದ ಸುರಂಗದಲ್ಲಿದ್ದು ಆಮೇಲೆ ರಂಧ್ರವನ್ನು ಕೊರೆದು ಹೊರಬರುತ್ತವೆ. ಮತ್ತೊಮ್ಮೆ ಈ ಪ್ರೌಢಕೀಟಗಳ ಸಂತಾನಾಭಿವೃದ್ಧಿ ಹಾಗೂ ಕಾಂಡ ಭಕ್ಷಣೆಯ ವಿನಾಶದಲ್ಲಿ ತೊಡಗುತ್ತದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಬಿಳಿ ಕಾಂಡ ಕೊರಕಗಳ ಜೀವನ ಚಕ್ರವನ್ನು ಗಮನಿಸಿದಾಗ ಇವುಗಳಲ್ಲಿ 2 ಸಂತತಿಗಳಿರುವುದು ಕಂಡುಬಂದಿದೆ. ಒಂದರ ಜೀವಮಾನ ವರ್ಷಕಾಲವಾದರೆ ಇನ್ನೊಂದರದ್ದು ಕೇವಲ 6 ತಿಂಗಳು. ಕೀಟಗಳು ಪ್ರೌಢಾವಸ್ಥೆಯಲ್ಲಿ ಹೊರಬರುವ ಕಾಲಘಟ್ಟವೇ ಹಾರಾಟದ ಕಾಲ. ವರ್ಷದ ನಿರ್ದಿಷ್ಟ 2 ಕಾಲಘಟ್ಟಗಳಲ್ಲಿ
ಈ ಹಾರಾಟ ಕಾಲ ಸಂಭವಿಸುತ್ತದೆ. ಈ ಕೀಟವು ಪರಿಮಿತ ಬೇಸಿಗೆಯ ಹಾರಾಟ ಕಾಲ ಅಂದರೆ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಮತ್ತು ದೀರ್ಘ ಚಳಿಗಾಲದ ಹಾರಾಟ ಕಾಲ ಅಕ್ಟೋಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಹೆಚ್ಚಾಗಿ ಹೊರಬರುತ್ತದೆ. ಹಿಂಗಾರು ಮಳೆ ಬೀಳುವ ಪಳನಿ, ಶೆವರಾಯ್ಸ್ ಮತ್ತು ಆಂಧ್ರಪ್ರದೇಶದ ಭಾಗಗಳಲ್ಲಿ ಹಾರಾಟದ ಕಾಲವು ಜನವರಿ ಫೆಬ್ರವರಿ ಮತ್ತು ಜೂನ್ ಜುಲೈ ತಿಂಗಳುಗಳಿಗೆ ವ್ಯಾಪಿಸಬಹುದು. ಎಳೆಯ ಕಾಫಿ ಗಿಡಗಳು ಅಂದರೆ ಸುಮಾರು 7-8 ವರ್ಷದ ಗಿಡಗಳು ಬಿಳಿ ಕಾಂಡ ಕೊರಕಗಳ ದಾಳಿಗೆ ತುತ್ತಾಗಿ 1 ಅಥವಾ 2 ವರ್ಷದ ಅವಧಿಯಲ್ಲಿಯೇ ವಿನಾಶವಾಗುತ್ತವೆ. ಹಳೆಯ ಗಿಡಗಳು ಈ ದಾಳಿಯಿಂದ ಹೆಚ್ಚು ಕಾಲ ಜೀವ ಹಿಡಿದುಕೊಂಡಿದ್ದರೂ ಫಸಲು ಜೊಳ್ಳಾಗಿ ಇಳುವರಿಯ ಪ್ರಮಾಣದಲ್ಲಿ ಕುಸಿತ ಉಂಟಾಗುತ್ತದೆ. ಬಿಳಿ ಕಾಂಡ ಕೊರಕದ ಮಾರಣಾಂತಿಕ ದಾಳಿಯು ಗಿಡದ ಕಾಂಡಗಳ ಮೇಲ್ಪದರದಲ್ಲಿ ಉಂಟಾಗುವ ನೆರಿಗೆಗಳಿಂದ ಅಂದರೆ ರಿಡ್ಜಸ್ಗಳಿಂದ ವೇದ್ಯವಾಗುತ್ತದೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಬೀಜಗಳು ಜೊಳ್ಳಾಗುತ್ತದೆ. ಬಿಳಿ ಕಾಂಡ ಕೊರಕದ ದಾಳಿಗೆ ಗಿಡದ ಒಡಲೆ ಆಹುತಿಯಾಗುವುದರಿಂದ ಇಳುವರಿಯಲ್ಲಿ ಕುಸಿತ, ಉತ್ಪಾದನೆಯ ಮಾರಣ ಹೋಮ, ಆರ್ಥಿಕ ದಿವಾಳಿತನ ಇವೆಲ್ಲ ಕಾಂಡ ಕೊರಕದ ದಾಳಿಯ ಪರಿಣಾಮ. ಹಾಗೆಯೇ ಹೊಸ ಗಿಡಗಳನ್ನು ನೆಟ್ಟು ಬೆಳೆಸುವ, ರಕ್ಷಿಸುವ ಆರ್ಥಿಕ ಹೊರೆ ದಂಗುಬಡಿಸುವಷ್ಟು ಅಪಾರ. ಕಾಫಿ ಬೆಳೆಯಲ್ಲಿ ನಿಸರ್ಗದತ್ತ ಈ ಬಿಳಿ ಕಾಂಡ ಕೊರಕಗಳ ಸರ್ವನಾಶ ಅಸಾಧ್ಯ. ಆದರೆ ಈ ಸಮಸ್ಯೆಯನ್ನು ಪರಿಣಾಮಕಾರಿ ಕೀಟ ಹತೋಟಿ ಕ್ರಮಗಳಿಂದ ಬಗೆಹರಿಸಬಹುದು. ಕೀಟ ಪೀಡನೆ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಉತ್ತರ ಜೈವಿಕ, ನೈಸರ್ಗಿಕ ಮತ್ತು ಸಾಂಪ್ರದಾಯಿಕ ಕೃಷಿಯ ವಿವಿಧ ಆಯಾಮಗಳಿಂದ ಹುಟ್ಟಿಕೊಂಡಿದೆ. ಆದ್ದರಿಂದ ಕೀಟ ನಿಯಂತ್ರಣದ ತಂತ್ರಗಾರಿಕೆ ಸನ್ನಿವೇಶದ ಈ ಎಲ್ಲಾ ಅಂಶಗಳನ್ನು ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳುವುದರಲ್ಲಿದೆ. ಕೀಟ ಮತ್ತು ಗಿಡಗಳನ್ನು ಮಾತ್ರವಲ್ಲದೆ ವಾತಾವರಣದ ಸಮಗ್ರ ಸಮತೋಲನವನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಿಣಾಮಕಾರಿ ಕೀಟ ನಿಯಂತ್ರಣ ತಂತ್ರವು ಸಮತೋಲನ ಸಮಗ್ರತೆಯ ಕ್ರಿಯೆಯಲ್ಲಿ ಸಾಧ್ಯ. ಕೀಟ ಸಂತತಿಯನ್ನು ವೃದ್ಧಿಸದಂತೆ ತಡೆ ಹಿಡಿಯುವ ಮಟ್ಟಿಗೆ ಪ್ರತಿಕೂಲ ವಾತಾವರಣವನ್ನು ನಿರ್ಮಿಸಬೇಕು. ಕೀಟಗಳ ಚಟುವಟಿಕೆಯ ಮೇಲೆ ವಾತಾವರಣದ ಪ್ರಭಾವ ಅತಿಶಯವಾದದ್ದು. ಬಿಳಿ ಕಾಂಡ ಕೊರಕ ಬಿರುಬಿಸಿಲಿನಲ್ಲಿ ಬೆದೆಯಾಡಲು, ಹಾರಾಡಲು, ಮೊಟ್ಟೆ ಇಡಲು ಹಾತೊರೆಯುತ್ತದೆ. ಆದರೆ ಹಾರಾಡುವ ಕಾಲದಲ್ಲಿ ಮಳೆ ಬಿದ್ದರೆ, ಹವೆ ತಂಪಾದರೆ ಮೇಲಿನ ಎಲ್ಲಾ ಕ್ರಿಯೆಗಳು ಕುಂಠಿತಗೊಳ್ಳುತ್ತವೆ. ಹೀಗೆ ವಾತಾವರಣದ ಅತಿ ಸೂಕ್ಷ್ಮ ವ್ಯತ್ಯಾಸಗಳು ಕೀಟ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ. ಕಾಫಿ ತೋಟಗಳಲ್ಲಿ ನೆರಳಿನ ನಿರ್ವಹಣೆ ಕಾಂಡ ಕೊರಕ ಕೀಟದ ಸಾಂದ್ರತೆಯ ಮೇಲೆ ಅತಿ ಪರಿಣಾಮಕಾರಿ. ವೈವಿಧ್ಯಮಯ ವೃಕ್ಷ ಸಮೂಹದ ಸಮಪ್ರಮಾಣದ ಸಾಂದ್ರ ನೆರಳು ಕೀಟಗಳ ಕ್ರಿಯಾಶೀಲತೆಗೆ ಕಾರಣವಾದ ಸೂರ್ಯನ ಕಿರಣಗಳನ್ನು ತಡೆಯುತ್ತದೆ. ಇದು 2 ಹಂತದ ನೆರಳು ನಿರ್ಮಾಣದಿಂದ ಸಾಧ್ಯ. ಸಾಧಾರಣ ಎತ್ತರದ ಮೊದಲ ಹಂತದ ತಾತ್ಕಾಲಿಕ ನೆರಳಿಗೆ ಹಾಲವಾಣದಂತ ಮರಗಳನ್ನು ಮತ್ತು 2ನೇ ಹಂತದ ಎತ್ತರದ ಶಾಶ್ವತ ನೆರಳಿಗೆ ಇತರ ವೃಕ್ಷಗಳನ್ನು ನೆಡಬಹುದು. ಕಾಫಿ ಗಿಡದ ಸ್ವನೆರಳಿಗೆ ಧಕ್ಕೆ ಬರದಂತೆ ಮುಖ್ಯ ಕಾಂಡದ ಮೇಲೆ ಬಿಸಿಲು ಬೀಳದ ಹಾಗೆ ವ್ಯವಸ್ಥೆಗೊಳಿಸುವುದು ಕೀಟಬಾಧೆಯ ಹತೋಟಿಗೆ ಸಹಕಾರಿ. ಇನ್ನು ಕಾಫಿ ಗಿಡದ ಕಸಿಯನ್ನು ಎಚ್ಚರಿಕೆಯಿಂದ ಮಾಡುವುದರಿಂದ ಮುಖ್ಯ ಕಾಂಡದ ಮೇಲೆ ಬಿಸಿಲು ಬೀಳದಂತೆ ರಕ್ಷಿಸುವುದರಿಂದ ಸ್ವನೆರಳನ್ನು ಸಾರ್ಥಕವಾಗಿ ಬಳಸಬಹುದು. ಎಲೆ ಚುಕ್ಕೆ ರೋಗದ ನಿಯಂತ್ರಣ, ಇದನ್ನು ಬೋರ್ಡೋ ದ್ರಾವಣ ಅಥವಾ ಅಂತರವ್ಯಾಪಿ ಶಿಲೀಂಧ್ರ ನಾಶಕಗಳನ್ನು ಬಳಸುವುದರಿಂದ ರೋಗವನ್ನು ತಡೆಯಬಹುದು ಮತ್ತು ಆರೋಗ್ಯಪೂರ್ಣ ಚಿಗುರನ್ನು ಬರುವಂತೆ ಮಾಡಬಹುದು. ಈಗಾಗಲೇ ಬಿಳಿ ಕಾಂಡ ಕೊರಕ ದಾಳಿ ಮಾಡಿದ್ದರೆ ಬೇರೆ ಬೇರೆ ವಿಧದಲ್ಲಿ ಪ್ರತಿ ದಾಳಿಯ ಮೂಲಕ ನಿಯಂತ್ರಿಸುವ ಸಾಧ್ಯತೆಯನ್ನು ವಿಶ್ಲೇಷಿಸಬೇಕು. ಸಮಸ್ಯೆಯ ಮೂಲ ದಾಳಿಗೆ ಒಳಗಾದ ಕಾಂಡದಲ್ಲಿಯೇ ಇರುತ್ತದೆ. ಆದ್ದರಿಂದ ಕೀಟ ಪೀಡಿತ ಗಿಡಗಳನ್ನು ಸರಿಯಾಗಿ ಗುರುತಿಸುವುದೇ ನಿಯಂತ್ರಣ ತಂತ್ರದ ಮೊದಲ ಅಧ್ಯಾಯ. ಇದಕ್ಕೆ ತರಬೇತಿಗೊಂಡ ಅನುಭವಿಗಳು ಅಗತ್ಯ. ಕಾಂಡ ಕೊರಕಗಳ ದಾಳಿಯನ್ನು ಗುರುತಿಸುವ ಪ್ರಕ್ರಿಯೆಯು ಗಿಡಗಳ ಕಾಂಡಗಳಲ್ಲಿ ಉಂಟಾಗುವ ನೆರಿಗೆಗಳನ್ನು, ಉಂಗುರದಂತಹ ಉಬ್ಬು ಭಾಗವನ್ನು, ಎಲೆಗಳ ಬಾಡುವಿಕೆ ಮತ್ತು ಹಳದಿ ಬಣ್ಣವಾಗುವುದನ್ನು ಗಮನಿಸುವುದು ಅನುಭವವಿರಬೇಕು.
ಆದರೆ ಗಿಡಗಳ ಭಾಗಗಳನ್ನು ಕೆತ್ತಿ ನೋಡುವ ಕ್ರಿಯೆಯನ್ನು ಎಂದೂ ಮಾಡಬಾರದು. ಕೊರಕಗಳ ದಾಳಿಯನ್ನು ಗುರುತಿಸುವುದು ಬಹಳ ಮುಖ್ಯ. ಇದು ಹಾರಾಟದ ಕಾಲಕ್ಕಿಂತ ಮೊದಲಾಗಬೇಕು, ಅಂದರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಿಗಿಂತ ಮೊದಲು. ಆಗ ಕೀಟಗಳು ಪ್ರೌಢವಾಗಿ ಹಾರಾಡುವ ಮೊದಲೇ ನಾಶ ಮಾಡಿ ಅವುಗಳ ವಂಶಾಭಿವೃದ್ಧಿಯಾಗದಂತೆ ತಡೆಯಬಹುದು. ಇದರಿಂದ ಬೇರೆ ಗಿಡಗಳನ್ನು ಸರ್ವನಾಶವಾಗದಂತೆ ರಕ್ಷಿಸಬಹುದು. ಮುಂದಿನ ವಿವೇಕದ ಹೆಜ್ಜೆಯೆಂದರೆ ಕೀಟಪೀಡಿತ ಗಿಡಗಳನ್ನು ಬೇರು ಸಹಿತ ಕಿತ್ತು ನಾಶ ಮಾಡಬೇಕು. ಒಂದು ವೇಳೆ ಬೇರಿನ ಆಳದವರೆಗೆ ಕೀಟಬಾಧೆ ತಗಲಿಲ್ಲವೆಂದು ದೃಢಪಟ್ಟರೆ ಪೀಡಿತ ಭಾಗವನ್ನು ಮಾತ್ರ ನಾಶ ಮಾಡಬಹುದು. ಬೋರರ್ ಬಂದ ಗಿಡವನ್ನು ಮೊದಲು ನೆಲದಿಂದ 9 ಇಂಚು ಎತ್ತರದಲ್ಲಿ ಮಟ್ಟವಾಗಿ ಕಡಿಯಬೇಕು. ಇದನ್ನ ಸ್ಟಂಪಿಂಗ್ ಅಥವಾ ಕಾಲರ್ ಪ್ರೂನಿಂಗ್ ಎನ್ನುತ್ತಾರೆ. ಬೋರರ್ ಹಾನಿಗೊಳಗಾದ ಗಿಡಗಳನ್ನು ಕಿತ್ತು ತೋಟದಲ್ಲಿಯೇ ಇಡುವುದು ಅಥವಾ ಶೇಖರಿಸುವುದು ವಿನಾಶಕ್ಕೆ ಆಹ್ವಾನವಿತ್ತಂತೆ. ಈ ಕಿತ್ತಲ್ಪಟ್ಟ ಬೋರರ್ ಪೀಡಿತ ಕಾಫಿ ಗಿಡಗಳಲ್ಲಿ ಈ ಕೀಟವು ತನ್ನ ವಂಶಾಭಿವೃದ್ಧಿಯನ್ನು ತ್ವರಿತವಾಗಿಸಿ ಮಾಮೂಲಿ ಹೊರಬರುವ ಕಾಲಕ್ಕಿಂತ ಮುಂಚಿತವಾಗಿ ಹೊರಬರುವುದರಿಂದ ನಮ್ಮ ಎಲ್ಲಾ ಕೀಟ ನಿಯಂತ್ರಣ ಕ್ರಮಗಳು ಸೋಲುವಂತೆ ಮಾಡುತ್ತದೆ. ಆದ್ದರಿಂದ ಈ ಕೀಟ ಪೀಡಿತ ಗಿಡಗಳನ್ನು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಸುಟ್ಟು ನಾಶ ಮಾಡುವುದರಿಂದ ಈ ಕೀಟದ ಸಾಂದ್ರತೆಯನ್ನು ಕಡಿಮೆ ಮಾಡಬಹುದು. ಈ ರೀತಿ ಕಿತ್ತಿರುವ ಕಾಫಿ ಗಿಡಗಳನ್ನು 10 ದಿನಗಳ ಕಾಲ ನೀರಿನಲ್ಲಿ ಮುಳುಗಿಸಿಟ್ಟು ಕೀಟದ ಎಲ್ಲಾ ಹಂತಗಳು ನಾಶವಾದದ್ದು ಖಚಿತಪಡಿಸಿಕೊಂಡು ಮರುಬಳಕೆ ಮಾಡಬಹುದು. ಬೋರರ್ ಬಂದ ಗಿಡಗಳನ್ನು ಕಿತ್ತಿರುವ ಜಾಗದಲ್ಲಿ ಹೊಸ ಗಿಡಗಳನ್ನು ನೆಡುವುದು ಮಾಡದೇ ಇದ್ದರೆ ಈ ಜಾಗಗಳು ಬಿಳಿಕಾಂಡ ಕೊರಕದ ಹಾವಳಿಯ ಕೇಂದ್ರ ಬಿಂದುವಾಗಿ ಪರಿಣಮಿಸುವುದು. ತಾತ್ಕಾಲಿಕ ನೆರಳಿನ ಮರಗಳಾದ ಹಾಲುವಾಣ, ಗ್ಲಿರಿಸಿಡಿಯಾವನ್ನು ಇಂತಹ ಜಾಗಗಳಲ್ಲಿ ನೆಡುವುದರಿಂದ ಬೋರರ್ ಹಾವಳಿಯ ಕೇಂದ್ರಗಳಾಗುವುದನ್ನು ತಡೆಗಟ್ಟಿ ಹೊಸ ಗಿಡಗಳ ರಕ್ಷಣೆಯಲ್ಲಿಯೂ ಸಹಕಾರಿಯಾಗುತ್ತದೆ. ಬೋರರ್ ಹಾವಳಿಯಿಂದ ನಾಶವಾದ ಗಿಡಗಳನ್ನು ಕಿತ್ತಾದ ಮೇಲೆ ಉಳಿದ ಆರೋಗ್ಯಯುತವಾದ ಗಿಡಗಳನ್ನು ಆ ಗಿಡಗಳ ತೊಗಟೆಯನ್ನು ಉಜ್ಜಿ ನಯಗೊಳಿಸುವುದರಿಂದ ಈ ಕೀಟದ ಹಾವಳಿಯಿಂದ ರಕ್ಷಿಸಬಹುದು. ಬಾರ್ಕ್ ಸ್ಕ್ರಬಿಂಗ್. ಈ ಕ್ರಿಯೆಯಲ್ಲಿ ಗಿಡ ತೊಗಟೆಯಲ್ಲಿರುವ ಬಿರುಕಿಲ್ಲದಂತೆ ತೆಂಗಿನ ನಾರಿನಿಂದ ಮಾಡಿದ ಕೈಗವಸಿಂದಾಗಲಿ ತೆಂಗಿನ ಸಿಪ್ಪೆಯಿಂದಾಗಲಿ ನಯಗೊಳಿಸುವುದು ಈ ಕೀಟವು ಮೊಟ್ಟೆ ಇಡುವುದನ್ನು ಕಡಿಮೆಗೊಳಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಈ ರೀತಿಯ ನಯಗೊಳಿಸುವುದು ಕೀಟದ ಹಾರಾಟದ ಕಾಲಕ್ಕಿಂತ ಮೊದಲು, ಅಂದರೆ ಮುಂಗಾರು ಮಳೆಯ ಪ್ರಮಾಣ ಕಡಿಮೆಯಾದ ಮೇಲೆ ಮಾಡಬೇಕು. ಈ ಕ್ರಿಯೆಯಲ್ಲಿ ಹರಿತವಾದ ಆಯುಧಗಳ ಉಪಯೋಗ ಸಂಪೂರ್ಣ ನಿಷಿದ್ಧ. ಯಾಕೆಂದರೆ ಕತ್ತಿಯಿಂದ ಮತ್ತಿತರ ಹರಿತವಾದ ಆಯುಧದ ಉಪಯೋಗದಿಂದ ಗಿಡದ ಒಳಭಾಗದ ಹಸಿರು ಪದರಕ್ಕೆ ಹಾನಿಯಾಗುವುದು ಇತರ ಶಿಲೀಂಧ್ರದ ಹಾವಳಿಗೆ ಕಾರಣವಾಗುತ್ತದೆ. ಕೀಟದ ಹಾವಳಿ ತೀವ್ರಗೊಂಡ ಜಾಗಗಳಲ್ಲಿ ನೆರಳು ಕಡಿಮೆ ಇರುವ ಜಾಗದಲ್ಲಿ ಅಗತ್ಯತೆಗೆ ತಕ್ಕಂತೆ ಹಿತಮಿತವಾದ ರಾಸಾಯನಿಕಗಳ ಬಳಕೆ ಕೀಟ ನಿಯಂತ್ರಣದ ಪ್ರಮುಖ ಸಾಧನ. ಹಾರಾಟದ ಕಾಲದಲ್ಲಿ ರಾಸಾಯನಿಕಗಳನ್ನು ಬಳಸುವುದು ಪ್ರೌಢಕೀಟದ ಚಟುವಟಿಕೆಯ ಮೇಲೆ ಮೊಟ್ಟೆ ಮತ್ತು ಮರಿಹುಳುವಿನ ಮೇಲೆ ಪರಿಣಾಮಕಾರಿಯಾಗಬಲ್ಲದು. ಮುಖ್ಯಕಾಂಡದ ಎಲ್ಲ ಭಾಗಗಳಲ್ಲಿಯೂ ಪಸರಿಸುವಂತೆ ನಿಗದಿತ ಪ್ರಮಾಣದಲ್ಲಿ ಕ್ಲೋರೋಪೈರಿಫಾಸ್ ಅನ್ನು ಯಾವುದೇ ಅಂಟು ದ್ರಾವಣದೊಂದಿಗೆ ಸಿಂಪಡಿಸುವುದು ಬಹಳ ಮಹತ್ವದ್ದಾಗಿದೆ. ಪ್ರತಿ ಹಾರಾಟದ ಕಾಲದಲ್ಲಿ ಒಂದು ಸಲ ಔಷಧಿಯನ್ನು ಸಿಂಪಡಿಸಬೇಕು. ಆದರೆ ಚಳಿಗಾಲದ ಹಾರಾಟ ಕಾಲದ ಅವಧಿಯು ಜಾಸ್ತಿಯಾಗಿರುವುದರಿಂದ ಕೀಟದ ಹಾವಳಿ ತೀವ್ರವಾದ ಜಾಗದಲ್ಲಿ ಮೊದಲನೇ ಸಿಂಪರಣೆಯಾದ 1 ತಿಂಗಳ ನಂತರ ಮತ್ತೊಂದು ಸಾರಿ ರಾಸಾಯನಿಕದ ಸಿಂಪರಣೆ ಮಾಡಬಹುದು. ಸುಣ್ಣದ ಬಳಕೆ, ಲೈಮ್ ಅಪ್ಲಿಕೇಶನ್. ಕೀಟದ ಹಾವಳಿ ಕಡಿಮೆ ಇದ್ದಾಗ ಕೀಟದ ಹಾರಾಟದ ಕಾಲಕ್ಕಿಂತ ಮೊದಲು ಮುಖ್ಯಕಾಂಡ ಮತ್ತು ದಪ್ಪ ರೆಂಬೆಗಳಿಗೆ ಸುಣ್ಣವನ್ನು ಹಚ್ಚುವುದು ಅಥವಾ ಸಿಂಪಡಿಸುವುದು ಒಂದು ಒಳ್ಳೆಯ ಕ್ರಮ. ಸಮಗ್ರ ಕೀಟ ನಿಯಂತ್ರಣ ಕ್ರಮದಲ್ಲಿ ಕೀಟದ ಇರುವಿಕೆಯನ್ನು ಗುರುತಿಸುವ ನೂತನ ಕ್ರಮವೇ ಲಿಂಗಾಕರ್ಷಕಗಳ ಬಳಕೆ, ಅಂದರೆ ಸೆಕ್ಸ್ ಫೆರೋಮೋನ್. ಇಲ್ಲಿ ಗಂಡು ಕೀಟದ ಈ ಆಕರ್ಷಕ ವಾಸನೆಯನ್ನು ಅಂಟು ಲೇಪಿಸಿದ ಟ್ರ್ಯಾಪ್ಗಳಲ್ಲಿಟ್ಟು ಹೆಣ್ಣು ಕೀಟಗಳನ್ನು ಆಕರ್ಷಿಸಬಹುದು. ಅಂತಿಮ ಹಂತದ ಪ್ರಯೋಗಗಳಿಂದ ತಿಳಿಯುವುದೇನೆಂದರೆ ಈ ಅಂಟಿನ, ಅಂದರೆ ಕ್ರಾಸ್ವೇನ್ ರಟ್ಟಿನಲ್ಲಿ ಹೆಣ್ಣು ದುಂಬಿಯಲ್ಲದೆ
ಕೆಲವು ಗಂಡು ದುಂಬಿಯು ಸಿಕ್ಕಿ ಹಾಕಿಕೊಳ್ಳುವುದು ದೃಢಪಟ್ಟಿದೆ. ಪ್ರಕೃತಿಯಲ್ಲಿರುವ ಎಲ್ಲಾ ಕೀಟಗಳಿಗೂ ಇರುವಂತೆ ಈ ಕಾಂಡಕೊರಕಕ್ಕೂ ನೈಸರ್ಗಿಕ ಶತ್ರುಗಳು ಅಂದರೆ ಪ್ರೆಡಿಟರ್ಸ್ ಹಾಗೂ ಪರೋಪಜೀವಿಗಳು ಪ್ಯಾರಾಸಿಟಾಯ್ಡ್ಸ್ ಇವೆ. ಇವುಗಳಿಂದಲೂ ಹತೋಟಿಯನ್ನು ನಿರೀಕ್ಷಿಸಬಹುದು. ಅವುಗಳಲ್ಲಿ ಮುಖ್ಯವಾದವು ಇರುವೆಯಂತಿರುವ ಕಣಜದ ಗುಂಪಿಗೆ ಸೇರಿದ ಅಪ್ನೇಷಿಯಾ ಸಹ್ಯಾದ್ರಿಕ, ಪ್ಯಾರಲೋರೋಗಸ್ ಪ್ಯಾಲಿಡಿಸೆಪ್ಸ್ ಮತ್ತು ಇಫಿಲಾಕ್ಸ್ ಮುಂತಾದವುಗಳು ಮುಖ್ಯ ಜೈವಿಕ ನಿಯಂತ್ರಣ ಕ್ರಮದ ವಸ್ತುವಾಗಿವೆ. ಹಸಿರು ಮರಕುಟಿಕ ಅಂದರೆ ಬ್ಲೂ ಬಾರ್ಬೆಟ್, ಈ ಹಕ್ಕಿಯು ಈ ಕೀಟದ ಮರಿಹುಳು ಮತ್ತು ಕೋಶಾವಸ್ಥೆಯನ್ನು ಕಾಫಿ ಗಿಡದಲ್ಲಿ ಗುರುತಿಸಿ ಗಾಯ ಮಾಡಿ ತಿನ್ನುತ್ತವೆ. With integrated pest management, we can surely control white stem borer. The methods that we use for control of white stem borer are optimum shade and regular tracing of borer. With these preventive measures and a total and a community approach, we can surely control white stem borer. ಅನಿಯಮಿತ, ಅಸಮರ್ಪಕವಾದ, ಮಿತಿಮೀರಿದ ರಾಸಾಯನಿಕಗಳ ಸಿಂಪರಣೆಯು ವಾತಾವರಣವನ್ನು ಕಲುಷಿತಗೊಳಿಸುವುದಲ್ಲದೆ ನಾವು ಕುಡಿಯುವ ಕಾಫಿಯಲ್ಲಿಯೂ ಇದರ ಅಂಶ ಕಂಡುಬರಬಹುದು. We don't do anything special as such, but we follow general practices that actually have been initiated by the coffee board, which they have said over the years, where we maintain a lot of shade and we have a lot of foliage cover on the plants, and we don't do any swabbing or any chemical pesticide work. What we do is we trace borer throughout the year. We do a very light pruning, so that sort of helps our plant retain its foliage, and in the initial rains the foliage recovers much more quickly. We do not leave the borer stumps lying around in the spot. No borer stumps are given to workers for firewood purposes. We just do tracing and some some phytosanitary measures which are done on time. Coffee mandaliyu ee bili kaanda korakada niyantranakkagi ಉತ್ಕೃಷ್ಟ ಸಂಶೋಧನೆಗಳಿಂದ, ತರಬೇತಿಗಳಿಂದಲೂ, ಸಮೂಹ ಸಂಪರ್ಕಗಳಿಂದಲೂ ಸರ್ವ ಪ್ರಯತ್ನವನ್ನು ನಡೆಸುತ್ತಿದೆ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಂದು ಸಾಮೂಹಿಕವಾಗಿ ಬೋರರನ್ನು ಕಂಟ್ರೋಲ್ ಮಾಡಲಿಕ್ಕಾಗಿ ಪಕ್ಕದ ಗ್ರಾಮಗಳಿಗೂ ಭೇಟಿ